ಕೆಲಿ ಸಂಸ್ಥೆಯದ್ದು ಅಲ್ಲಿ ಕ್ರೀಡಾ ಸಂಕೀರ್ಣವನ್ನು ಅಮಿತ್ ಶಾ ಉದ್ಘಾಟಿಸ್ತಾರೆ ಧಾರವಾಡದಲ್ಲಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಶಂಕುಸ್ಥಾಪನೆ ಮಾಡ್ತಾರೆ ಅಹಮದಾಬಾದ್ ಮಾದರಿಯಲ್ಲಿ ಕರ್ನಾಟಕದಲ್ಲಾಗ್ತಾ ಇದೆ ಧಾರವಾಡದಲ್ಲಾಗ್ತಾ ಇದೆ ಅಲ್ಲಿಂದ ಕುಂದಗೋಳಕ್ಕೆ ಬಂದು ಬಿ ಜೆ ಪಿ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಭಾಗವಹಿಸ್ತಾರೆ ಕುಂದಗೋಳದ ಶಂಭುಲಿಂಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ವಾರ್ಡ್ ನಂಬರ್ ಸೆವೆನ್ ನಿಮ್ಗೊಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಇವ್ರದ್ದು ವಿಜಯ ಸಂಕಲ್ಪ ಅಭಿಯಾನ ಅಂದ್ರೆ ಏನು ಅಂತ ವಾರ್ಡ್ ವೈಸು ತುಂಬ ದೊಡ್ಡ ದೊಡ್ಡ ನಾಯಕರಿಂದ ಹಿಡಿದು ಸ್ಥಳೀಯ ಮಟ್ಟದ ಪದಾಧಿಕಾರಿಗಳ ತನಕ ಒಬ್ಬೊಬ್ಬರಿಗೂ ಒಂದೊಂದು ವಾರ್ಡನ್ನು ನೇಮಿಸಲಾಗುತ್ತೆ ಅವರು ಆ ವಾರ್ಡಿಗೆ ಹೋಗಬೇಕು ಅಲ್ಲಿ ವಿಜಯ ಸಂಕಲ್ಪ ಅಭಿಯಾನದ ಭಾಗವಾಗಿ ಗೋಡೆ ಬರಹ ಬರೆಯೋದಾಗಿರಬಹುದು ಪಕ್ಷದ ಧ್ವಜ ಕಟ್ಟೋದಾಗಿರಬಹುದು ಅದನ್ನು ಮಾಡಬೇಕು ಇಟ್ ಅಪ್ಲೈಸ್ ಟು ಅಮಿತ್ ಶಾ ಏನು ಜೆ ಪಿ ನಡ್ಡಾ ಇಲ್ಲಿ ಬಸವರಾಜ ಬೊಮ್ಮಾಯಿ ನಳಿನ್ ಕುಮಾರ್ ಕಟೀಲ್ರಿಂದ ಹಿಡಿದು ಕಾರ್ಪೊರೇಟರ್ಗಳ ತನಕ ಒಂದೊಂದು ವಾರ್ಡ್ನ ಜವಾಬ್ದಾರಿಯನ್ನು ಕೊಟ್ಟಿರಲಾಗುತ್ತೆ ಆ ಪ್ರಕಾರ ಕುಂದಗೋಳದ ವಾರ್ಡ್ ನಂಬರ್ ಸೆವೆನ್ಗೆ ಅಮಿತ್ ಶಾರನ್ನು ನೇಮಿಸಲಾಗಿರುತ್ತೆ ಅದರಲ್ಲಿ ಅವರು ಭಾಗಿಯಾಗ್ತಾರೆ ಅಲ್ಲಿ ಒಂದೂವರೆ ಕಿಲೋಮೀಟರ್ದು ಒಂದು ಕುಂದಗೋಳ ಪಟ್ಟಣದಲ್ಲಿ ಸಣ್ಣ ಊರದು ಅಲ್ಲಿ ಒಂದೂವರೆ ಒಂದು ರೋಡ್ ಶೋ ಇದೆ ಪೊಲೀಸ್ ಸ್ಟೇಷನ್ನಿಂದ ಬ್ರಹ್ಮದೇವರ ಗುಡಿಯ ತನಕ ಒಂದು ರೋಡ್ ಶೋ ಮಾಡ್ತಾರೆ ಅಲ್ಲಿಂದ ಎಂ ಕೆ ಹುಬ್ಬಳ್ಳಿಗೆ ಹೋಗ್ತಾರೆ ಜನಸಂಕಲ್ಪ ಸಮಾವೇಶ ಇದೆ ಅದರಲ್ಲಿ ಭಾಗವಹಿಸ್ತಾರೆ ರಾತ್ರಿ ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿ ನಾಯಕರ ಜೊತೆಗೆ ಸಭೆ ಮೂರು ಮೀಟಿಂಗ್ ಇದಾವಲ್ಲಿ ಒಂದು ಸ್ಥಳೀಯ ಆರ್ ಎಸ್ ಎಸ್ನವರ ಜೊತೆಗೆ ಮಾತಾಡ್ತಾರೆ ಅಂತ ಇನ್ನೊಂದು ಬಿ ಜೆ ಪಿಯ ಪದಾಧಿಕಾರಿಗಳು ಸಂಘಟನೆಯ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ತುಂಬ ದೊಡ್ಡದು ಅದನ್ನು ಮೂರು ವಿಭಾಗಗಳಾಗಿ ಬಿ ಜೆ ಪಿ ಅವರು ವಿಂಗಡಿಸಿಕೊಂಡಿದ್ದಾರೆ ಬೆಳಗಾವಿ ನಗರ ಜಿಲ್ಲೆ ಬೆಳಗಾವಿ ಗ್ರಾಮೀಣ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆ ಅಂತ ವಿಭಾಗಿಸಿಕೊಂಡಿರೋದು ಆ ಮೂರು ಜಿಲ್ಲೆಯ ಪದಾಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾರೆ ಮತ್ತು ಬೆಳಗಾವಿಯ ಬಿ ಜೆ ಪಿ ಮುಖಂಡರನ್ನು ಕರೀತಾರೆ ಆ ಸಭೆಯ ಬಗ್ಗೆ ಅಚ್ಚುಲು ಕುತೂಹಲ ಇರೋದು ಬೆಳಗಾವಿಯಲ್ಲಿ ಬಿ ಜೆ ಪಿ ಒಲ್ಟಿಕಲಿ ಸ್ಪ್ಲಿಟ್ಟಾಗಿ ಹೋಗಿದೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಅವರ ತಂಡದ ಕೆಲವರು ಇನ್ನೊಂದು ಕಡೆ ಬಿಜೆಪಿಯ ಉಳಿದೆಲ್ಲ ಮುಖಂಡರು ಆಗಿದ್ದಾರೆ ಈ ಸಭೆ ಆ ಎರಡು ತಂಡಗಳನ್ನು ಒಂದು ಗೂಡಿಸುತ್ತಾ ಅಂತ ಬಿ ಜೆ ಪಿ ಹ್ಯಾಸ್ ಪೇಡ್ ಪ್ರೈಸ್ ಫಾರ್ ದ್ಯಾಟ್ ನಿನ್ನೆ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಅನ್ಸುತ್ತೆ ನಿಮಗೆ ತನ್ನ ಅಧಿಕೃತ ಅಭ್ಯರ್ಥಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿ ಜೆ ಪಿ ಕಳ್ಕಂಡಿದೆ ಈ ಬಣ ರಾಜಕೀಯಕ್ಕೆ ರಮೇಶ್ ಜಾಳ್ಕಿ ಜಾರಕಿಹೊಳಿ ತಮ್ಮ ಬ್ರದರ್ ಲಖನ್ ಜಾರಕಿಹೊಳಿ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ರು ಪಕ್ಷ ಪಕ್ಷೇತರರಾಗಿ ಇಬ್ಬರು ಗೆಲ್ಲಬಹುದಾಗಿತ್ತು ಇನ್ನೊಬ್ಬರು ಕಾಂಗ್ರೆಸ್ನವ್ರು ಗೆದ್ದರು ಚಂದ್ರರಾಜ್ ಹಟ್ಟಿಹೊಳಿ ಲಕ್ಷ್ಮೀ ಜಾರಕಿಹೊಳಿ ಅವರ ಬ್ರದರು ಮಹಂತೇಶ್ ಕವಟಿಗೆ ಮಠ ಸೋತ್ರ ಅಲ್ಲಿ ಈ ಬಣ ರಾಜಕೀಯದಿಂದಾಗಿ ಅಮಿತ್ ಶಾ ಒಂದು ಸಭೆ ಮಾಡಿ ಎಲ್ಲನೂ ಸರಿ ಮಾಡ್ತಾರ ಮಾಡೋದಕ್ಕಾಗತ್ತಾ ಅದನ್ನ ಒಟ್ಟಾರೆ ನೋಡಿದ್ದೀವಿ ಇತ್ತೀಚೆಗೆ ಚುನಾವಣೆಗಳ ಹತ್ರ ಬರ್ತಿದ್ದಂಗೆ ಬರ್ತಿದ್ದಂಗೆ ಡಿಸೆಂಬರ್ ಮೂವತ್ತು ಮೂವತ್ತೊಂದು ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಪ್ರವಾಸ ಆಯಿತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್